ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ಎಸ್‌ಬಿಐ ಹಬ್ಬವನ್ನು ಆಯೋಜಿಸಲಾಗಿತ್ತು. ಅಕ್ಟೋಬರ್ 14 ಮತ್ತು 15 ರಂದು ಮಂಗಳೂರಿನ ಟಿಎಂಎಫ್ಐ ಇಂಟರ್‌ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೆಯಲಿದೆ ಎಂದು ರೀಜನಲ್ ಬಿಸಿನೆಸ್ ಹೆಡ್ ಬಿ ಕಿಶೋರ್ ಕುಮಾರ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಾರಿಯ ದೀಪಾವಳಿಯ ಸಂಭ್ರಮಾಚರಣೆಗೆ ಎಸ್‌ಬಿಐ ಹಬ್ಬವನ್ನು ಆಯೋಜಿಸಲಾಗಿದ್ದು, ಎಸ್‌ಬಿಐ ಹಬ್ಬದಲ್ಲಿ ಗೃಹ ಸಾಲ ಹಾಗೂ ಕಾರು ಸಾಲದ ಬೃಹತ್ ಮೇಳ ನಡೆಯಲಿದೆ. ಈ ಎರಡು ದಿನಗಳಲ್ಲಿ ಸಾಂಕೇತಿಕ ಮಂಜೂರಾದ ಗೃಹ ಸಾಲಗಳಿಗೆ ಬಡ್ಡಿದರದಲ್ಲಿ 0.10 ರಿಯಾಯಿತಿ ಇದೆ ಎಂದು ಹೇಳಿದರು. ಈ ಮನೆ ಎಲ್ಲ ಇಲ್ಲಿ ಬಂದು ಯಾಕೆಪ್ಪ ನೋಡಬೇಕು, ಏನಪ್ಪ ಈ ಪ್ರಾಜೆಕ್ಟ್ ಇಲ್ಲಿ ಬಂದು ನೋಡಬೇಕೆಂದು ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇರಬಹುದು. ಆಗ ನಾವು ಬ್ಯಾಂಕ್ ಏನು ಆಲೋಚನೆ ಮಾಡಿತ್ತೆಂದರೆ, ಯಾರು ಇಲ್ಲಿ ಬಂದು ಮನೆ ನನಗೆ ಬೇಕು, ಇಂಥ ಒಂದು ಅಪಾರ್ಟ್ಮೆಂಟಲ್ಲಿ ಇಂಥ ಒಂದು ಪ್ರಾಜೆಕ್ಟಲ್ಲಿ ನನಗೆ ಮನೆ ಬೇಕು ಎಂದು ಮನಸ್ಸು ಮಾಡಿದರೆ, ಅವರ ಸ್ಯಾಲ್ರಿ ಅದನ್ನೆಲ್ಲ ನೋಡಿಕೊಂಡು ಅವರಲ್ಲಿರೋ ಇನ್ಕಮನ್ನು ನೋಡಿಕೊಂಡು ಬ್ಯಾಂಕ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಎಂದು ಕೊಡ್ತದೆ. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅಂದರೆ ಸಬ್ಜೆಕ್ಟ್ ಟು ಗೆಟಿಂಗ್ ಸಮ್ ಮೋರ್ ಡಾಕ್ಯುಮೆಂಟ್ಸ್ ಕನೆಕ್ಟೆಡ್ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಲೋನ್. ಇದು ಈ ಎರಡು ದಿನದಲ್ಲಿ ಸ್ಯಾಂಕ್ಷನ್ ಆದದ್ದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಡಿಸೆಂಬರ್ ತನಕ ಇರ್ತದೆ, 31/12/2017 ತನಕ ಇರ್ತದೆ. ಅದರ ಒಳಗೆ ಅವರು ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಳ್ಳಬಹುದು. ಇನ್ನು ಎಸ್‌ಬಿಐ ರೀಜನಲ್ ಮ್ಯಾನೇಜರ್ ಉದಯ್ ಕುಮಾರ್ ಭಟ್ ಮಾತನಾಡಿ, ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಗೆ ಬ್ಯಾಂಕ್ ಸಂಪೂರ್ಣವಾಗಿ ಸಹಕಾರ ನೀಡುತ್ತಿದೆ ಎಂದು ಹೇಳಿದ್ರು. ಅಥೆಂಟಿಕಲಿ ನಮಗೆ ಎಲ್ಲ ಒಂದು ಸ್ಟ್ಯಾಟ್ಯೂಟರಿ ಆಂಗಲ್ ಇಂದ ಕೆಲವೊಂದು ಬೇಕಾಗುತ್ತೆ, ಸಮ್ ಲೈಸೆನ್ಸ್ ಬೇಕಾಗುತ್ತೆ, ಅಥವಾ ವ್ಯಾಟ್ ರಿಜಿಸ್ಟ್ರೇಷನ್ ಬೇಕಾಗಬಹುದು. ಆಮೇಲೆ ಅವರು ಎಲ್ಲಿ ಮುದ್ರಾ ಯೋಜನೆ ಅಡಿಯಲ್ಲಿ ಅಂಗಡಿ ಹಾಕ್ತಾರೋ ಅಥವಾ ಯಾವುದಾದ್ರು ಆಕ್ಟಿವಿಟಿ ಮಾಡ್ತಾರೋ ಅದು ಯಾರ ಹೆಸರಲ್ಲಿದೆ, ಸ್ವಲ್ಪ ಲೀಸ್ ಅಗ್ರಿಮೆಂಟ್ ತೊಗೊಳ್ಳೋದು, ಇಂಥದೆಲ್ಲ ಕೆಲವರು ಸಲ ಜನರಿಗೆ ಕಷ್ಟ ಅಂತ ಅನಿಸ್ತದೆ. ಅದೇ ಇದೆಲ್ಲ ಒನ್ ಟೈಮ್ ಮೆಜರ್. ಇದು ಬೇಸಿಕ್ ರಿಕ್ವೈರ್ಮೆಂಟ್ ಅಂದರೆ ಲೀಗಲಿ ಪಕ್ಕ ಆಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವವರಿಗೆ ಖಂಡಿತವಾಗಿಯೂ ಬ್ಯಾಂಕಿನಿಂದ ಸಂಪೂರ್ಣ ಸಪೋರ್ಟ್ ಇದೆ. ಈ ವೇಳೆ ಅಸಿಸ್ಟೆಂಟ್ ಮ್ಯಾನೇಜರ್ ಹನುಮಂತರಾಯ ಉಪಸ್ಥಿತರಿದ್ದರು. ಶರಸಾಲಿಯನ್ ವಿಫೋ ನ್ಯೂಸ್ 24/7 ಮಂಗಳೂರು.